ನಮಸ್ಕಾರ ನ್ಯೂಸ್ ಪಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ತುಕಾಲಿ ಸಂತೋಷ್ ಅವರಿಗೆ ಒಂದು ಆಘಾತ ಕಾಡುತ್ತೆ ಸ್ನೇಹಿತರೆ ಅಂದ್ರೆ ತನಗೆ ದೊಡ್ಡ ಕಾಯಿಲೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತಂತೆ ಆ ಸಂದರ್ಭದಲ್ಲಿ ಕುಸಿದು ಕೂಡ ಬೀಳ್ತಾರೆ ಶಾಕ್ಗೆ ಕೂಡ ಒಳಗಾಗ್ತಾರೆ ಹಾಗಾದ್ರೆ ತುಕಾಲಿ ಸಂತೋಷ್ ಅವರಿಗಿರುವಂತಹ ಕಾಯಿಲೆ ಆದರೂ ಏನೋ ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಆಘಾತಕ್ಕೆ ಒಳಗಾದ್ರು ಈ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಖುಷಿ ಖುಷಿಯಾಗಿ ಹೇಗಿದ್ರು ಇವೆಲ್ಲದ್ರ ಬಗ್ಗೆ ಖುದ್ದು ತುಕಾಲಿ ಸಂತೋಷ್ ಅವರೇ ಹೇಳಿದ್ದಾರೆ ಹಾಗಾದ್ರೆ ಏನಾಯ್ತು ಅದನ್ನ ಕೂಡ ಹೇಳ್ತೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ರ ಫಿನಾಲಿ ಸ್ಪರ್ಧಿ ತುಕಾಲಿ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ಹೊತ್ತು ಎಲ್ಲರನ್ನ ಕೂಡ ನಕ್ಕು ನಗಿಸಿದ್ದಾರೆ ಸೊ ತಮ್ಮ ಕಾಮಿಡಿ ಒಂದು ತಮಾಷೆಯನ್ನ ಮಾಡಿದ್ದಾರೆ ಆದರೆ ಹೀಗಿರುವ ಇದೇ ತುಕಾಲಿ ಸಂತೋಷ್ ಅವರಿಗೆ ಒಂದು ಕಾಯಿಲೆ ಕೂಡ ಇದೆಯಂತೆ ಸೊ ಬಿಗ್ ಬಾಸ್ ಮನೆಗೆ ಹೋಗುವವರೆಗೂ ತನಗೆ ಇಂಥದ್ದೊಂದು ಕಾಯಿಲೆ ಇದೆ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ ಅದರ ಯಾವ ಲಕ್ಷಣಗಳು ಕೂಡ ಅವರಿಗೆ ಕಂಡಿರಲಿಲ್ಲ ಸೊ ಡಾಕ್ಟರ್ ಹೇಳಿದ ಬಳಿಕ ಕುಸಿದು ಬಿದ್ದಂತಹ ಭಾವ ಅವರನ್ನ ಕಾಡುತ್ತೆ ಅದೇ ಶಾಕ್ ಒಳಗಾಗ್ತಾರೆ ಸ್ನೇಹಿತರೆ ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಬಿಗ್ ಬಾಸ್ಗೆ ಎಂಟ್ರಿ ಆಗುವಂತ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ಸೊ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನ ಟೆಸ್ಟ್ ಮಾಡ್ತಾರೆ ಸೊ ಬಂದ ವರದಿಯನ್ನ ಗಮನಿಸಿದ ಬಳಿಕವೇ ಇವರು ಬಿಗ್ ಬಾಸ್ ಪ್ರವೇಶಕ್ಕೆ ಅರ್ಹ ಅಂತ ಒಂದು ಎಲ್ಲರನ್ನ ಕೂಡ ಬಿಡ್ತಾರೆ ಅದೇ ರೀತಿ ತುಕಾಲಿ ಸಂತೋಷ್ ಅವ್ರಿಗೂ ಹೆಲ್ತ್ ಚೆಕ್ಅಪ್ ಮಾಡಲಾಗುತ್ತೆ ಸೊ ಆ ಪರೀಕ್ಷೆಯಲ್ಲಿ ಅವರಿಗೆ ಇಂಥದ್ದೊಂದು ಕಾಯಿಲೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಈ ಬಗ್ಗೆ ನ್ಯಾಷನಲ್ ಟಿ ವಿಗೆ ನೀಡಿದಂಥ ಸಂದರ್ಶನದಲ್ಲಿ ಅವರು ಹೇಳ್ತಾರೆ ಸ್ನೇಹಿತರೆ ಅಂದರೆ ಯಾವ ಎಲ್ಲ ಇಂಟರ್ವ್ಯೂ ಅಲ್ಲೂ ಕೂಡ ಈ ರೀತಿಯಾಗಿ ಹೇಳ್ತಾರೆ ಸೊ ನಾನು ದೊಡ್ಡ ಒಳಗಡೆ ಹೋದ ಮೇಲೆ ನನಗೆ ಗೊತ್ತಾಯಿತು ನನಗೆ ಇಂಥದ್ದೊಂದು ಕಾಯಿಲೆ ಇದೆ ಅನ್ನುವಂಥದ್ದು ಸೊ ಡಾಕ್ಟರ್ ಸರ್ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಒಂದು ಕ್ಷಣ ನಾನು ಕುಸಿದು ಬಿದ್ದೆ ಸೊ ಬಿಗ್ ಬಾಸ್ಗೆ ಹೋಗೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೊಳ್ತೀನಿ ಸೊ ಆ ಲೆವೆಲ್ಗೆ ನನಗೊಂದು ಶಾಕ್ ಆಗುತ್ತೆ ನನಗೆ ಶಾಕ್ ಎದುರಾಗುತ್ತೆ ಸೊ ದೇವ್ರಾಣಿಗೂ ನನಗೆ ಅದರ ಲಕ್ಷಣಗಳಂತೂ ಇರಲಿಲ್ಲ ಆಮೇಲೆ ಡಾಕ್ಟರ್ ಹೇಳಿದ್ರು ಸೊ ನಿನಗೆ ಈ ರೀತಿ ಕಾಯಿಲೆ ಇದೆ ಸೊ ಮನುಷ್ಯನಿಗೆ ಇದ್ದೇ ಇರುತ್ತೆ ಸೊ ಸ್ವಲ್ಪ ರೈಸ್ ಆಗಿದೆ ಸೊ ಮೆಡಿಸಿನ್ ಬರೆದು ಕೊಡ್ತೀನಿ ಹುಷಾರಾಗ್ತೀರಿ ಅಂತ ಹೇಳ್ತಾರೆ ದಯ ಧೈರ್ಯ ಕೂಡ ಕೊಡ್ತಾರೆ ಸೊ ಮನುಷ್ಯನಿಗೆ ಎಂಥ ಕಾಯಿಲೆ ಕಸಾಲೆ ಇದ್ದರೂ ಬಿಗ್ ಬಾಸ್ಗೆ ಹೋಗಿ ಹುಷಾರ್ ಮಾಡಿಕೊಂಡು ಬರ್ಬೋದು ಸೊ ಬಿಗ್ ಬಾಸ್ ಒಂದು ದೊಡ್ಡ ಆಸ್ಪತ್ರೆ ಇದ್ದಂಗೆ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಅನ್ನುವಂಥದ್ದನ್ನು ಹೇಳ್ತಾರೆ ಸೊ ನನ್ನ ಹೆಂಡತಿನೂ ಟೈಮ್ಗೆ ಸರಿಯಾಗಿ ಮಾತ್ರೆ ತರಲ್ಲ ಸೊ ಬಿಗ್ ಬಾಸ್ನಲ್ಲಿ ಇನ್ ಟೈಮ್ಗೆ ಮಾತ್ರೆಗಳು ಬರ್ತಾ ಇದ್ವು ನನಗೆ ತಲೆ ಇದೆ ಆಗ್ತಿಲ್ಲ ನನಗೆ ಕುಡಿಯೋಕ್ಕೂ ಹಾಲು ಇದ್ರು ಸೊ ನಾಲ್ಕು ಲೀಟ್ರ್ ಹಾಲು ಬರ್ತಾಯಿತ್ತು ಸೊ ಆರೋಗ್ಯದ ಬಗ್ಗೆ ಅತೀ ಕಾಳಜಿ ಸಣ್ಣ ಪುಟ್ಟ ಸಮಸ್ಯೆಯಾದರೂ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು ಸೊ ಇನ್ನು ಆರೋಗ್ಯ ವಿಮೆ ಬಗ್ಗೆ ಕೂಡ ಖಾಲಿ ಸಂತೋಷಕ್ಕೆ ಅರಿವಾಗಿದೆಯಂತೆ ಈ ಬಗ್ಗೆ ಕೂಡ ಸಂದರ್ಶನದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ನನಗೆ ಮತ್ತು ನನ್ನ ಹೆಂಡತಿಗೆ ಇಬ್ಬರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಸೊ ಈ ಒಂದು ಕಾಯಿಲೆ ಬಂದ ಮೇಲೆ ಬಂದಿದ್ದೇ ಹೇಗೆ ಇದೀಗ ಮೊದಲು ಇಬ್ರು ಕೂಡ ಒಂದೊಂದು ಇನ್ಶೂರೆನ್ಸ್ ಮಾಡಿಸ್ಬೇಕಿದೆ ಸೊ ಮೊದಲು ಆ ಕೆಲಸ ಮಾಡ್ತೀನಿ ಅನ್ನೋದನ್ನ ಹೇಳ್ತಾರೆ ಇನ್ನು ಮಾತಿನಲ್ಲೇ ಮನೆ ಕಟ್ಟುವಂಥ ಮಲ್ಲ ಇಕ್ತಾ ಸ್ನೇಹಿತರೆ ಅಂದರೆ ತುಕಾಲಿ ಸಂತೋಷ್ ಅವರು ಮೈಕಟ್ಟಿನಲ್ಲಂತೂ ಮಲ್ಲ ಅಲ್ಲ ಅಂತ ಹೇಳ್ಬೋದು ಆದರೆ ಮಾತಿಗೆ ನಿಂತರೆ ಮಲ್ಲರ ಮಲ್ಲ ಸೊ ನೋಡಿ ನಿಡ್ತಿದ್ದಂಗೆ ಮಾತಲ್ಲೇ ಮಹಡಿ ಮೇಲೆ ಮಹಡಿ ಕಟ್ಟಿ ಅದರ ಮೇಲೆಂದೇ ಕಾಗೆ ಹಾರಿಸುವಂತ ಅವರ ಪ್ರತಿಭೆ ಆರಂಭದ ಕೆಲವು ದಿನಗಳಲ್ಲಿ ಮನೆ ಮಂದಿಗೆಲ್ಲ ಪರಿಚಯ ಆಗಿತ್ತು ಒಂದಷ್ಟು ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದಷ್ಟು ಜನರಿಗೆ ಇಷ್ಟ ಆಗಿತ್ತು ಸೊ ನನ್ನ ತಾಯಿ ಗರ್ಭಿಣಿಯಾಗಿದ್ದಾಗ ನಿನ್ನ ಹೊಟ್ಟೆಯಲ್ಲಿ ಮಹಾತ್ಮ ಹುಡ್ತಾನೆ ಅಂತ ಹೇಳಿದ್ರಂತೆ ದೊಡ್ಡವರೊಬ್ರು ಸೊ ನಾನು ಹುಟ್ಟುವಾಗ ಗುಡುಗು ಸಿಡಲು ಎಲ್ಲಾಯ್ತು ಮಳೆ ಬರ್ತಾ ಇತ್ತು ಸೊ ಆಗ ನಾನು ಹುಟ್ಟಿದೆ ಅನ್ನುವಂಥದ್ದನ್ನ ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳ್ತಾರೆ ಸೊ ಅಷ್ಟಕ್ಕೂ ನೀವು ಕೇಳ್ಬೋದು ತುಕಾಲಿ ಸಂತೋಷ್ ಅವರಿಗೆ ಇರುವಂತಹ ಕಾಯಿಲೆ ಆದ್ರೂ ಏನು ಅನ್ನುವಂಥದ್ದು ಸೊ ಇವರು ಬಿಗ್ ಬಾಸ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸೊ ತುಕಾಲಿ ಸಂತೋಷ್ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅನ್ನುವಂಥದ್ದು ಆದ್ರೂ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಸೊ ಬಿಗ್ ಬಾಸ್ ಅವರ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಕಂಪ್ಲೀಟ್ ಅವರಿಗೆ ಇನ್ ಟೈಮ್ ಯಾವ ಮಾತ್ರೆಗಳು ಬೇಕು ಇನ್ ಟೈಮ್ ಯಾವ ಆ ಆಹಾರ ಬೇಕು ಇವೆಲ್ಲವನ್ನ ಕೊಟ್ಟಿದ್ರು ಆ ಒಂದು ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ಕೂಡ ತುಕಾಲಿ ಸಂತೋಷ್ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಸೊ ಇದರಿಂದ ಈ ರೀತಿ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಎಲ್ಲೂ ಕೂಡ ಅದು ಗೊತ್ತಾಗಿಲ್ಲ ಸೊ ಈ ಒಂದು ವಿಚಾರವನ್ನು ಸಂದರ್ಶನ ಒಂದರಲ್ಲಿ ಹೇಳಿಕೊಂಡಿದ್ದಾರೆ ಸೊ ನನಗೆ ಸಕ್ಕರೆ ಕಾಯಿಲೆ ಇದೆ ಅನ್ನುವಂಥದ್ದು ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲೇ ಗೊತ್ತಾಗಿರೋದು ಆ ಸಂದರ್ಭದಲ್ಲಿ ನಾನು ಶಾಕ್ಗೆ ಎದುರಾಗಿದ್ದೆ ಮುಂದೆ ನನ್ನ ಜೀವನ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಂಡಿದ್ದೆ ಅನ್ನುವಂಥದ್ದು ಸೊ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ